ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಯುವಕರಿಗೆ ಮಾದಕ ವ್ಯಸನದಿಂದ ದೂರವಿರಿ ಎಂದು ಸಲಹೆ ನೀಡಿದ್ದಾರೆ. ಇಡೀ ಚಿತ್ರರಂಗದ ಚಂದನವನದಲ್ಲಿ ಡ್ರಗ್ಸ್ ಪ್ರಕರಣದ ಸುದ್ದಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತುಮಕೂರಿನ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಯುವಕರಿಗೆ ಮಾದಕ ವ್ಯಸನದಿಂದ ದೂರವಿರಿ ಎಂದು ಸಲಹೆ ನೀಡಿದರು. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಸಮೀಪವಿರುವ ಹಳೆ ನಿಜಗಲಿನ ಪ್ರಶಾಂತವಾದ ಪುರಾತನ ಕೆರೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಕೆರೆಗೆ ಬಾಗಿನ ಸಮರ್ಪಿಸಿದ ಹಿರೇಮಠದ ಶ್ರೀಗಳು ನಂತರ ಮಾಧ್ಯಮಗಳೊಂದಿಗೆ ಪ್ರಸ್ತುತ ಸನ್ನಿವೇಶದ ಬಗ್ಗೆ ಮಾತನಾಡಿ, ಮಾದಕ ವ್ಯಸನಗಳಿಗೆ ಯುವಕರು ದಾಸರಾಗಬಾರದು. ಆಧುನಿಕ ಸಮಾಜದಲ್ಲಿ ಆಧುನಿಕ ತಂತ್ರಜ್ಞಾನ ಬೆಳೆದಿದೆ, ಎಲ್ಲವೂ ಆನ್ಲೈನ್ಗೊಂದು ಕಾಲ ಎಂಬಂತಾಗಿದೆ. ಯುವಕರು ತಮ್ಮ ವ್ಯಕ್ತಿತ್ವ ಕಟ್ಟಿಕೊಳ್ಳಬೇಕು. ಅಂದಿನ ಯುವಕರು ಸುಶಿಕ್ಷಿತ ಇರುತ್ತಿರಲಿಲ್ಲ, ಇಂದು ಯುವಕರು ಸುಶಿಕ್ತರಾಗಿದ್ದಾರೆ. ಆದರೆ ಯುವಕರು ಸಾಮಾಜಿಕ ಜಾಲತಾಣದಿಂದ ಯುವಕರು ಕೆಟ್ಟಿಲ್ಲ. ಪ್ರಕೃತಿಯನ್ನ ನೋಡಿ ಯುವಕರು ಕಲಿಯಬೇಕು, ವಿವೇಚನಾ ಬಳಸಬೇಕು ಮತ್ತು ಗಳಿಸಬೇಕು. ಇನ್ನು ವ್ಯಸನಗಳಿಂದ ಯುವ ಪೀಳಿಗೆ ದೂರವಾಗಬೇಕು. ವ್ಯಸನಗಳಿಂದಲೇ ಯುವಕರು ಯೌವನ ಕಳೆದುಕೊಳ್ಳುತ್ತಿರುವುದು ವಿಷಾದನೀಯ ಎಂದು ಹೇಳಿದರು. ಇದು ಆಧುನಿಕ ತಂತ್ರಜ್ಞಾನ ಬೆಳೆದಿರುವಂಥ ಕಾಲಘಟ್ಟ. ನಾವು ಮೊದಲೊಂದು ಕಾಲದಲ್ಲಿ ಹೇಳ್ತಿದ್ವಿ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತ. ಈಗ ಆನ್ಲೈನ್ಗೊಂದು ಕಾಲ ಅನ್ನುವಂಥ ಕಾಲ ಇದರಲ್ಲಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಯುವಕರು ತಮ್ಮ ವ್ಯಕ್ತಿತ್ವವನ್ನು ತಾವು ಕಟ್ಕೋಬೇಕು. ಯಾಕಂದರೆ ಮೊದಲು ಯುವಕರು ಸಾಮಾನ್ಯವಾಗಿ ಸುಶಿಕ್ಷಿತರು ಇರ್ತಾ ಇರಲಿಲ್ಲ, ಓದ್ತಾ ಇರಲಿಲ್ಲ. ಇವತ್ತಿನ ಸಾಮಾನ್ಯವಾಗಿ ಬಹುಪಾಲು ಯುವಕರು ಓದಿದ್ದಾರೆ. ಅವರಿಗೆ ಯಾವುದು ಕೆಟ್ಟ ಯಾವುದು ಒಳ್ಳೆಯದು ಗೊತ್ತಿದೆ. ವಾಟ್ ಈಸ್ ರಾಂಗ್, ವಾಟ್ ಈಸ್ ರೈಟ್ ಅನ್ನೋದೇನೋ ನಾವ್ಯಾರೂ ಹೇಳಬೇಕಾಗಿಲ್ಲ ಅವರಿಗೆ. ಸೊ ಅವರು ತಮ್ಮ ವ್ಯಕ್ತಿತ್ವವನ್ನು ಕಟ್ಕೋಬೇಕಾದಾಗ ತಮ್ಮ ಒಂದು ವಿವೇಚನಾ ಶಕ್ತಿಯನ್ನು ಬಳಸಬೇಕು. ಸಾಮಾನ್ಯವಾಗಿ ನನ್ನ ಅಭಿಪ್ರಾಯ ಪಡ್ತಾ ಇರ್ತೀನಿ, ಕೆಟ್ಟದ್ದು ಯಾವಾಗಲೂ ಇದೆ, ಒಳ್ಳೇದು ಯಾವಾಗಲೂ ಇದೆ. ನಾವು ಮಾಧ್ಯಮದಿಂದ ಜನಗಳು ಕೆಟ್ಟರು ಅಥವಾ ಈ ಇಂಟರ್ನೆಟ್ನಿಂದ ಕೆಟ್ಟರು, ವಾಟ್ಸಪ್ದಿಂದ ಕೆಟ್ಟರು, ಫೇಸ್ಬುಕ್ನಿಂದ ಕೆಟ್ಟರು ಅಂತ ನಾವು ಆರೋಪ ಮಾಡ್ತೀವಿ. ಅದು ಸರಿಯಲ್ಲ. ನೋಡಿ, ಕಲ್ಲು ಯಾವಾಗಿನಿಂದ ಇದೆ? ಶಿಲಾ ಯುಗದಿಂದಲೂ ಕಲ್ಲಿದೆ. ಆ ಕಲ್ಲನ್ನು ನಾವೊಂದು ಸುಂದರವಾದ ಗುಡಿಯನ್ನು ಕಟ್ಬೋದು, ಯಾರು ಹೋಗಾದರೂ ತಲೆಯಾದರೂ ಹೊಡಿಬೋದು. ಬೆಂಕಿ ಯಾವಾಗಿನಿಂದಿದೆ? ಮೊದಲಿನಿಂದಲೂ ಇದೆ. ಅದರಿಂದ ದೇವ್ರ ಮುಂದೆ ದೀಪನೂ ಹಚ್ಚಬಹುದು, ಯಾರ ಮನೆಗೆ ಬಣವೆಗೆ ಬೆಂಕಿ ಆದರೂ ಹಚ್ಚಬಹುದು. ಸೊ ಭಗವಂತ ವಿವೇಚನೆ ಕೊಟ್ಟಿದ್ದಾನೆ ನಮಗೆ, ಯಾವುದಕ್ಕೆ ನಾವು ಅದನ್ನು ಬಳಸಬೇಕು, ಯಾವುದಕ್ಕೆ ನಾವು ಬಳಸಬಾರ್ದು. ಹಾಗೆ ಯುವಕರಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಯುವಕರು ಮನಸ್ಸು ಮಾಡಿದರೆ ಪ್ರಪಂಚನೇ ನಡಗಿಸಬಲ್ಲರು. ಅಂಥ ಒಂದು ತಾಕತ್ತು ಯುವಶಕ್ತಿ ಅಶ್ವಶಕ್ತಿಗಿಂತಲೂ ಮಿಗಿಲು. ಸೊ ಅಂಥ ಒಂದು ಶಕ್ತಿಯನ್ನು ಅವರು ತಮ್ಮ ವಿವೇಚನೆಯನ್ನು ಬಳಸಿಕೊಂಡು ಉಪಯೋಗಿಸಿದ್ದೆ ಆದರೆ ಅವರು ಈ ರಾಷ್ಟ್ರದ ಸಂಪತ್ತಾಗ್ತಾರೆ, ಈ ರಾಷ್ಟ್ರಕ್ಕೆ ಹೊಸ ಶಕ್ತಿ ತುಂಬುತ್ತಾರೆ. ಇನ್ನು ಈ ವೇಳೆಯಲ್ಲಿ ಹೊನ್ನಮ್ಮಗವಿ ಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಒನಕಲ್ಲು ಮಠದ ಬಸವ ರಮಾನಂದ ಸ್ವಾಮೀಜಿ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ಡಬಸ್ಪೇಟೆ. ಕೋಲಾರ ತಾಲೂಕಿಗೆ ಕೆಸಿ ವ್ಯಾಲಿ ನೀರು ಹರಿಯುತ್ತಿರುವುದು ಸಂತೋಷ ತಂದಿದೆ. ಆದಷ್ಟು ಬೇಗ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂತೆ ಮಾಡಲಾಗುತ್ತದೆ ಎಂದು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ತಿಳಿಸಿದರು. ಕೋಲಾರ ತಾಲೂಕಿನ ಕೆಸಿ ವ್ಯಾಲಿ ನೀರು ಹರಿಯುತ್ತಿರುವುದು ಸಂತೋಷ ತಂದಿದೆ. ಇದೇ ಅಕ್ಟೋಬರ್ ಅಂತ್ಯಕ್ಕೆ 100 MLD ನೀರು ಹೆಚ್ಚಿಸಿ ಡಿಸೆಂಬರ್ ಒಳಗೆ 600 MLD ನೀರು ಬರುವುದರಿಂದ ಆದಷ್ಟು ಬೇಗ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂತೆ ಮಾಡಲಾಗುತ್ತದೆ ಎಂದು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ತಿಳಿಸಿದರು. ಕೋಲಾರ ತಾಲೂಕಿನ ಎಸ್ ಅಗ್ರಹಾರ ಕೆರೆಗೆ ಕೆಸಿ ವ್ಯಾಲಿ ನೀರು ಹರಿದು ಕೆರೆ ಕೋಡಿ ಹರಿದ ಸಂದರ್ಭದಲ್ಲಿ ಕೆರೆಗೆ ಬಾಗಿನ ಸಮರ್ಪಿಸಿ ಮಾತನಾಡಿದ ಅವರು, ಕಳೆದ 16 ವರ್ಷಗಳ ನಂತರ ಕೆರೆಗೋಡಿ ಹರಿಯುತ್ತಿದೆ. ಈಗಾಗಲೇ ಜಿಲ್ಲೆಗೆ ಕೆಸಿ ವ್ಯಾಲಿ ನೀರು ಪ್ರವೇಶ ಮಾಡಿದ್ದು, ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ಒಟ್ಟಾಗಿ ಯೋಜನೆ ಜಾರಿ ಮಾಡಿದ್ದಾರೆ. ಇದರೊಂದಿಗೆ ಯರಗೋಳು ಯೋಜನೆ ಪೂರ್ಣ ಹಂತದಲ್ಲಿ ಇದ್ದು ನೀರು ಶೇಖರಣೆಯಾಗಿ ಉತ್ತಮ ಮಟ್ಟದ ನೀರು ಹರಿದು ಬರಲಿದೆ ಎಂದರಲ್ಲದೆ, ಎತ್ತಿನಹೊಳೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಇಲ್ಲ, ನೀರು ಸಂಗ್ರಹ ಭೂಮಿ ಸಮಸ್ಯೆ, ಭೂ ಪರಿಹಾರ ವಿಚಾರದಲ್ಲಿ ಅಸಮಾನತೆ ಇದ್ದು ಏಕರೂಪ ದರ ನಿಗದಿ ಮಾಡಲು ವಿಳಂಬವಾಗಿದೆ. ಈ ಕೆಸಿ ವ್ಯಾಲಿಯೊಂದಿಗೆ ಎತ್ತಿನಹೊಳೆ ಯೋಜನೆಯ ನೀರು ಬಂದರೆ ವರ್ಷಕ್ಕೆ 24 TMC ನೀರು ಬರುತ್ತದೆ. ಮೊದಲ ಹಂತ 126 ಕೆರೆ, ಎರಡನೆಯ ಹಂತ 525 ಕೆರೆಗೆ ನೀರು ಬರುತ್ತದೆ ಎಂದರು. ಮಾಜಿ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡುತ್ತಾ, ನಮ್ಮ ತಂದೆಯವರ ಕನಸು ಕೆರೆಗಳು ತುಂಬುವುದಾಗಿತ್ತು. ಕೆರೆಗಳೇ ರೈತರ ಜೀವನಕ್ಕೆ ಆಧಾರವಾಗಿದೆ. ಜಿಲ್ಲೆಯ ಎಲ್ಲ ನಾಯಕರ ಒಪ್ಪಿಗೆ ನೀಡಿ 3 ವರ್ಷದಲ್ಲಿ ಯೋಜನೆ ಜಾರಿ ಮಾಡಲಾಗಿದೆ. ರೈತರಿಗೆ ಜೀವನದ ಬಗ್ಗೆ ಆಸೆ ಮೂಡಿಸಿ 450 ಕೋಟಿ ಎರಡನೇ ಹಂತದ ಯೋಜನೆಗೆ ಹಣ ಬಿಡುಗಡೆ, ನೀರು ಮರುಬಳಕೆ ಉದ್ದೇಶವಾಗಿದೆ. ಜಿಲ್ಲೆಯ ಗಡಿಭಾಗದಲ್ಲಿ ನೀರು ನೋಡುವ ಭಾಗ್ಯ ನಮ್ಮದಾಗಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಕೆ ಶ್ರೀನಿವಾಸಗೌಡ, ಬಿಜೆಪಿ ಪಕ್ಷದ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪೂಜನಹಳ್ಳಿ ಗ್ರಾಮದಲ್ಲಿ ರಮಾಬಾಯಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಮಹಿಳಾ ಸಂಘವನ್ನು ದೀಪ ಹಚ್ಚುವ ಮೂಲಕ ಹಾಪ್ಕಾಮ್ಸ್ ಉಪಾಧ್ಯಕ್ಷ ಬಿ ಮುನೇಗೌಡ ಉದ್ಘಾಟಿಸಿದರು.
ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿಯ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜನಹಳ್ಳಿ ಗ್ರಾಮದಲ್ಲಿ ರಮಾಬಾಯಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಮಹಿಳಾ ಸಂಘವನ್ನು ದೀಪ ಹಚ್ಚುವ ಮೂಲಕ ಹಾಪ್ಕಾಮ್ಸ್ ಉಪಾಧ್ಯಕ್ಷ ಬಿ ಮುನೇಗೌಡ ಉದ್ಘಾಟಿಸಿದರು. ರಮಾಬಾಯಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಮಹಿಳಾ ಸಂಘ ಉದ್ಘಾಟನಾ ಸಮಾರಂಭದಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಹಾಗೂ ಬ್ಯಾಗ್ ಅನ್ನು ನೀಡಿ ವೃದ್ಧರಿಗೆ ಕಂಬಳಿಗಳನ್ನು ನೀಡಿದರು. ನಂತರ ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಸಂಘದ ನಾಮಫಲಕವನ್ನು ಗಣ್ಯರು ಉದ್ಘಾಟಿಸಿ ಪುಷ್ಪ ನಮನ ಸಲ್ಲಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಬ್ಬ ಮಾನವತಾವಾದಿ, ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ದೊರೆತಿದ್ರು, ನಿಜವಾದ ಹಕ್ಕು ನಾವು ಸಮಾಜದಲ್ಲಿ ಬದುಕಬೇಕಾದ ರೀತಿಯನ್ನು ತಿಳಿಸಿದವರು. ಅಂಬೇಡ್ಕರ್ ಅವರು ಸಮಾನತೆಯನ್ನು ಎತ್ತಿ ಹಿಡಿದ ಮಹಾನ್ ವ್ಯಕ್ತಿ. ಇಂತಹವರು ಪ್ರಪಂಚದಲ್ಲೇ ಮತ್ತೊಮ್ಮೆ ಹುಟ್ಟಿ ಬರಲು ಸಾಧ್ಯವಿಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡದೆ ಜನರ ಹಾಗೂ ದೇಶದ ಒಳಿತಿಗೆ ಶ್ರಮಿಸಿದ ಮಹಾನ್ ವ್ಯಕ್ತಿ. ಅಂತಹವರ ಬೆನ್ನೆಲುಬಾಗಿ ನಿಂತವರು ಅವರ ಧರ್ಮ ಪತ್ನಿ ರಮಾಬಾಯಿಯವರು. ಆದ್ದರಿಂದ ಮಹನೀಯರ ಹೆಸರನ್ನು ನಿಮ್ಮ ಸಂಘಕ್ಕೆ ಇಟ್ಟಿರುವುದರಿಂದ ಹೆಸರಿಗೆ ಚ್ಯುತಿ ಬಾರದಂತೆ ನೋಡಿಕೊಳ್ಳಬೇಕೆಂದು ಹಾಪ್ಕಾಮ್ಸ್ ಉಪಾಧ್ಯಕ್ಷ ಬಿ ಮುನೇಗೌಡ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಕೆಎಸ್ ಪ್ರತಿಷ್ಠಾಪನದ ಅಧ್ಯಕ್ಷ ಶಿವಪ್ಪ, ಗ್ರಾಮ ಪಂಚಾಯತಿ ಸದಸ್ಯ ಮೂರ್ತಿ, ರಮಾಬಾಯಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಮಹಿಳಾ ಸಂಘದ ಸಂಸ್ಥಾಪಕ ಅಧ್ಯಕ್ಷೆ ಉಷಾ ಪ್ರಕಾಶ್, ಸಹ ಕಾರ್ಯದರ್ಶಿ ವಿಜಯಮ್ಮ, ಕಾರ್ಯಾಧ್ಯಕ್ಷೆ ಮೀನಾ, ಸಂಘಟನಾ ಕಾರ್ಯದರ್ಶಿ ಶಾಂತಮ್ಮ ಮತ್ತು ಸದಸ್ಯರು ಹಾಗೂ ಗ್ರಾಮದ ಮುಖಂಡರು ಹಾಜರಿದ್ದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾದ ಧಾರಾವಾಹಿ ಮಹಾನ್ ನಾಯಕವನ್ನು ಎಲ್ಲರೂ ನೋಡಬೇಕು. ಇದರಿಂದ ಪ್ರತಿಯೊಬ್ಬರ ಬದುಕಿಗೂ ಪ್ರೇರಣೆ ಸಿಗಲಿದೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ವೆಂಕಟೇಶ್ ತಿಳಿಸಿದರು. ಭಾರತದ ಸಂವಿಧಾನ ರೂಪಿಸಿದ, ಶೋಷಿತರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ ಮಹಾನ್ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾದ ಧಾರಾವಾಹಿ ಮಹಾನ್ ನಾಯಕ ಎಲ್ಲರೂ ನೋಡಬೇಕು. ಇದರಿಂದ ಪ್ರತಿಯೊಬ್ಬರ ಬದುಕಿಗೂ ಪ್ರೇರಣೆ ಸಿಗಲಿದೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ವೆಂಕಟೇಶ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿ ವಕೀಲ ಮನೋಜ್ ಮುನಿಯಪ್ಪರವರು ಹಮ್ಮಿಕೊಂಡಿದ್ದ ಮಹಾನ್ ನಾಯಕ ಧಾರಾವಾಹಿಯ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಭಾರತದ ಸಂವಿಧಾನ ಶಿಲ್ಪಿ, ಅಸಾಧಾರಣ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದ ಗಾಥೆಯು ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವುದು ಇದೇ ಮೊದಲು. ಈ ಧಾರಾವಾಹಿಯ ಮೂಲಕ ಅವರ ಆದರ್ಶ, ಹೋರಾಟ, ಪರಿಶ್ರಮ, ಜ್ಞಾನ, ಮನುಷ್ಯ ಪ್ರೇಮವನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿರುವ ನಿರ್ದೇಶಕ ರಾಘವೇಂದ್ರ ಹುಣಸೂರು ಅವರಿಗೆ ಧಾರಾವಾಹಿಯನ್ನು ನೋಡುವ ಮೂಲಕ ನಾವು ಮನೋಬಲವನ್ನು ಹೆಚ್ಚಿಸಬೇಕೆಂದರು. ಶ್ರೀ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಶ್ರೀನಿವಾಸ್ ಮಾತನಾಡಿ, ಅಂಬೇಡ್ಕರ್ ಅವರಿಗೆ ಶಿಕ್ಷಣದ ಜ್ಞಾನ ಅಪಾರವಾಗಿ ಇತ್ತು. ಅವರು ವಿದ್ಯಾಭ್ಯಾಸ ಮಾಡುತ್ತಿರುವ ಸಮಯದಲ್ಲಿ ಅವರಿಗೆ ನೀಡುತ್ತಿರುವ ವಿದ್ಯಾರ್ಥಿ ವೇತನದಲ್ಲಿ ಸ್ವಲ್ಪ ಹಣವನ್ನು ಕೂಡಿಟ್ಟು ಹಳೆ ಪುಸ್ತಕಗಳನ್ನು ಕೊಂಡು ಓದುತ್ತಿದ್ದರು. ದೇಶದ ಕಾನೂನು ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆಂದು ತಿಳಿಸಿದರು. ಇನ್ನು ಸಂದರ್ಭದಲ್ಲಿ ವಕೀಲ ಮನೋಜ್ ಮುನಿಯಪ್ಪ, ನಾರಾಯಣ್ ಸ್ವಾಮಿ, ಮುನಿರಾಜ್, ಪುನೀತ್ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಮೊಳಕಾಲ್ಮೂರು ತಾಲೂಕಿನ ಹಿರೇಕೆರೆಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಟೆಂಪರ್ ಚಿತ್ರದ ಪೋಸ್ಟರ್ ಅನ್ನು ನಿರ್ದೇಶಕ ಮಂಜು ಕವಿ ಬಿಡುಗಡೆ ಮಾಡಿದರು. ಗ್ರಾಮೀಣ ಭಾಗದಿಂದ ಕನ್ನಡದ ಸ್ಯಾಂಡಲ್ವುಡ್ ತನಕ ನಾನು ಈ ಮಟ್ಟಕ್ಕೆ ಬರುವುದಕ್ಕೆ ಎಲ್ಲರೂ ಉತ್ತಮ ಸಹಕಾರ ನೀಡಿದ್ದಾರೆ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಎಂದು ನಿರ್ದೇಶಕ ಮಂಜು ಕವಿ ತಿಳಿಸಿದರು. ತಾಲೂಕಿನ ಹಿರೇಕೆರೆಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಭಾಂಗಣದಲ್ಲಿ ಟೆಂಪರ್ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದರು. ಪ್ರತಿಭೆ ಎನ್ನುವುದು ಯಾರಪ್ಪನ ಸೋಲಲ್ಲ, ಛಲ ಇದ್ದರೆ ಮನುಷ್ಯನಿಗೆ ಸಾಧನೆಯ ಹಾದಿ ಎಂಬುದು ಬಹು ಸುಲಭವಾಗುತ್ತದೆ. ನಾನು ಕೂಡ ಇದೇ ಗ್ರಾಮದಲ್ಲಿ ಹುಟ್ಟಿ 10ನೇ ತರಗತಿ ತನಕ ವಿದ್ಯಾಭ್ಯಾಸ ಮುಗಿಸಿ ನಂತರ 10 ವರ್ಷಗಳ ತನಕ ಬಾರ್ನಲ್ಲಿ ಕೆಲಸ ಮಾಡಿ ಕನ್ನಡ ಚಿತ್ರರಂಗದತ್ತ ಮುಖ ಮಾಡಿದ್ದೆ. ಗೀತೆ ರಚನೆಯ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶ ಮಾಡಿದ್ದೆ. ನಾನು ಬರೆದಂತಹ ಹಾಡುಗಳಿಗೆ ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಪ್ರಶಂಸೆ ದೊರೆತು ಚಿತ್ರಗಳಲ್ಲಿ ಹಾಡು ಬರೆಯುವ ಅವಕಾಶ ದೊರೆತಿದೆ. ಹಾಡು ರಚನೆಯಿಂದ ನಿರ್ದೇಶನದ ಕಡೆ ಅವಕಾಶ ದೊರೆತು ಟೆಂಪರ್ ಚಿತ್ರಕ್ಕೆ ನಿರ್ದೇಶನ ಮಾಡುವ ಅವಕಾಶ ದೊರೆತು ಚಿತ್ರದಲ್ಲಿ ಹಿರಿಯ ಕಲಾವಿದರೆಲ್ಲರೂ ಅಭಿನಯಿಸಿದ್ದಾರೆ. ಸಂತೋಷ್ ಆರ್ ಉಡೆಯುವವರು ಕೂಡ ಎಣ್ಣೆ ಹೊಡಿ ಎಣ್ಣೆ ಆಲ್ಬಮ್ ಸಾಂಗ್ ಬರೆದಿದ್ದು ಈ ಗೀತೆಯನ್ನ ನನಗೆ ಹಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದಿನ ವಾರದಲ್ಲಿ ಈ ಆಲ್ಬಮ್ ಅನ್ನು ಬಿಡುಗಡೆ ಮಾಡುತ್ತೇವೆ ಎಂದು ತಿಳಿಸಿದರು. ವಿನೋದ್ ಕುಮಾರ್ ಅಂತ ಹೇಳಿ ಇಡೀ ನಮ್ಮ ಸಿನಿಮಾಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಆರ್ಯನ್ ಸೂರ್ಯ ಅಂತೇಳಿ ಹೊಸದಾಗಿ ಪರಿಚಯ ಮಾಡ್ತಾ ಇದ್ದಾರೆ ನಾಯಕನಾಗಿ. ಆಮೇಲೆ ನಾಯಕಿಯಾಗಿ ಬಂದು ಗೀತಾ ಅಂತೇಳಿ ಬ್ಯಾಂಗ್ಳೂರು, ಟೆನ್ನಿಸ್ ಕೃಷ್ಣ, ತಬಲಾ ನಾಣಿ, ಮಜಾ ಟಾಕೀಸ್ ಪವನ್, ಆಮೇಲೆ ಸುಧಾ ಬೆಳವಡಿ ಮೇಡಮ್, ತುಂಬ ಜನ ನನಗೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ತಬಲಾ ನಾಣಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ, ಮಜಾ ಟಾಕೀಸ್ ಪವನ್ ಇರ್ಬೋದು, ಪ್ರತಿಯೊಬ್ಬರು ಒಂದು ನನಗೆ ಹೊಸದಾಗಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಮಂಜು ಕವಿ ಸರ್ ನಾವಿದ್ದೀವಿ ಮಾಡಿ ಸರ್ ನಾವಿದ್ದೀವಿ ಅಂತೇಳಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೊಳ್ಳೆ ಸಾಂಗ್ ಇದೆ, ಒಂದು 5 ಸಾಂಗು ನಾನೇ ಬರೆದಿದ್ದೀನಿ, ಒಂದು ಫ್ರೆಂಡ್ಶಿಪ್ ಬಗ್ಗೆ ಒಂದು ಸಾಂಗ್ ಇದೆ. ಉತ್ತಮ ಮಟ್ಟಕ್ಕೆ ಹೋದಂತಹ ಮಂಜು ಕವಿರವರನ್ನ ಅಭಿಮಾನಿಗಳಾದ ಸಂತೋಷ್ ಆರ್ ಉಡೆಯು ತಂಡವು ಸನ್ಮಾನಿಸಿ ಗೌರವಿಸಿದರು. ಇನ್ನು ಈ ಸಂದರ್ಭದಲ್ಲಿ ಯರಿಸ್ವಾಮಿ, ಸಂತೋಷ್ ಆರ್ ಉಡೆವು, ವೆಂಕಟೇಶ್, ಆದಿತ್ಯ ಗೌಡ, ಬಸವನಗೌಡ, ಶಿವು, ಮಧು, ಚನ್ನಕೇಶವ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು.
ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಧೋರಣೆ ಹೆಚ್ಚಾಗುತ್ತಿದ್ದು ಶಾಲೆಯ ಮಕ್ಕಳ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ಬೇಕಾಗಿಲ್ಲ ಎಂದು ಊರಿನ ಸ್ಥಳೀಯರ ಮುಂದೆ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಧೋರಣೆ ಹೆಚ್ಚಾಗುತ್ತಿದ್ದು ಶಾಲೆಯ ಮುಖ್ಯೋಪಾಧ್ಯಾಯರು ಎಷ್ಟು ಸರಿ ಮನವಿ ಕೊಟ್ಟರೂ ಸಹ ಶಾಲೆಯ ಮಕ್ಕಳ ಭವಿಷ್ಯದ ಬಗ್ಗೆ ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ಬೇಕಾಗಿಲ್ಲ ಎಂದು ಊರಿನ ಸ್ಥಳೀಯರ ಮುಂದೆ ಪ್ರತಿಭಟನೆ ನಡೆಸಿದರು. ಶಾಲೆಯ ಪ್ರತಿ ಮಕ್ಕಳಿಗೆ ಸಂತೋಷದಿಂದ ಶಾಲೆಯಲ್ಲಿ ಅಭ್ಯಾಸ ಮಾಡಬೇಕೆಂದು ಸರ್ಕಾರಿ ನಲಿಕಲಿ ಅಭಿಯಾನವನ್ನು ಕೈಗೊಂಡಿದೆ. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಂಪೌಂಡ್ ಇಲ್ಲದೆ ಮಕ್ಕಳಿಗೆ ರಸ್ತೆಯೇ ಪ್ಲೇಗ್ರೌಂಡ್ ಎಂಬಂತಾಗಿದೆ. ಶಾಲೆಯ ಮುಂದೆ ಇರುವ ರಸ್ತೆಯಲ್ಲಿ ದಿನಕ್ಕೆ ನೂರಾರು ವಾಹನಗಳು ಸಂಚರಿಸುತ್ತದೆ. ಹೀಗಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಬಾಬುರವರು ಆಟ ಆಡುವುದಕ್ಕೆ ಮಕ್ಕಳು ರಸ್ತೆಗೆ ಬಿಡುತ್ತಿಲ್ಲ. 10 ವರ್ಷದೊಳಗಿನ ಮಕ್ಕಳಿಗೆ ಓದುಗಿಂತ ಹೆಚ್ಚಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ಉತ್ತಮ ಎಂದು ವೈದ್ಯ ವಿಜ್ಞಾನವೇ ಹೇಳುತ್ತದೆ ಎಂದು ಊರಿನ ಗ್ರಾಮಸ್ಥರು ತಲೆಕೆಡಿಸಿಕೊಳ್ಳದ ಅಧಿಕಾರಿಗಳು ಹಾಗೂ ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ ಎಂದು ಊರಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನು ಅನುಷ್ಠಾನಕ್ಕೆ ತರಲು ರಾಜ್ಯದ ಎಲ್ಲ ಶಾಸಕರುಗಳ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಾದ ಎಂವಿ ರಾಮಪ್ಪನವರು ತಿಳಿಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನ ಅನುಷ್ಠಾನಕ್ಕೆ ತರಲು ಸರ್ಕಾರದ ಮೇಲೆ ಒತ್ತಡ ತರಲು ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೂರ ಅವರ ನೇತೃತ್ವದಲ್ಲಿ 14 ಸೆಪ್ಟೆಂಬರ್ ಸೋಮವಾರದಂದು ರಾಜ್ಯದ ಎಲ್ಲ ಶಾಸಕರುಗಳ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮತ್ತು ಮನವಿ ಪತ್ರ ಸಲ್ಲಿಕೆ ಹಾಗೂ ಚಿಂತಾಮಣಿ ವಿಧಾನಸಭಾ ಶಾಸಕರ ಮನೆಗೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಂವಿ ರಾಮಪ್ಪರವರು ತಿಳಿಸಿದರು. ಏನು ಇವಾಗ 23 ಅಧಿವೇಶನ ಆಗ್ತದೆ, ಆ ಅಧಿವೇಶನದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಬಗ್ಗೆ ಮಾತನಾಡಬೇಕು. ಮಾತನಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ಏನು ನಾವು ಹಾಗುಹೋಗುಗಳು ಮತ್ತು ನಮ್ಮ ಜನಾಂಗ ಮತಗಳು ಯಾವ ರೀತಿ ನಾವು ಚಲಾವಣೆ ಮಾಡಬೇಕಂತ ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಆ ಉದ್ದೇಶದಿಂದ ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನು ನಾವು ರೂಪಣೆ ಮಾಡಿಕೊಂಡಿದ್ದೀವಿ. ಆ ರೀತಿ ನಾವು ರಾಜ್ಯಾದ್ಯಂತ ಏಕಕಾಲದಲ್ಲಿ 14ನೇ ತಾರೀಕು ಶಾಸಕರ ಮನೆ ಮುಂದೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರಿಂದ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜೆ ಕೆ ಕೃಷ್ಣಾರೆಡ್ಡಿ ಅವರ ಮನೆಯ ಮುಂದೆಯೂ ಸಹ ಬೆಳಗ್ಗೆ 10:30 ಗಂಟೆಗೆ ನಾವು ಏನು ಒಳ ಮೀಸಲಾತಿ ವರ್ಗೀಕರಣ ಬಗ್ಗೆ ಅಧಿವೇಶನದಲ್ಲಿ ಮಾತನಾಡಬೇಕು, ಅದರ ಬಗ್ಗೆ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಅವರು ಒತ್ತು ಮಾಡಬೇಕಂತ ನಾವು ಮನವಿಯನ್ನು ಕೊಡ್ತೀವಿ. ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಜಿಲ್ಲೆಯಿಂದ ಎಲ್ಲ ತಾಲೂಕು ಶಾಸಕರ ಮನೆ ಮುಂದೂ ಸಹ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕಂತ ಕರೆ ಮಾಡ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ರಾಜ್ಯ ಉಪಾಧ್ಯಕ್ಷರಾದ ಪಿಎಂ ನರಸಿಂಹಯ್ಯ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಎಂಎನ್ ನಾರಾಯಣಸ್ವಾಮಿ, ರಮೇಶ್, ವೆಂಕಟೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.